ಈ ಬೆದರಿಕೆಗೆ ಯಡಿಯೂರಪ್ಪ ಯಾರೂ ಬಗ್ಗಲ್ಲ ಜಗ್ಗಲ್ಲ. ಹಳೆಯದನ್ನ ಪ್ರಾಮಾಣಿಕವಾಗಿ ನಾವು ಮಾಡೋದನ್ನ ಕೆದಕುವಂತ ಪ್ರಯತ್ನ ಬೇರೆ ದಾರಿ ಇಲ್ಲದೇ ಸಿದ್ದರಾಮಯ್ಯವ್ರು ಮಾಡೋ ಕೊರಟಿದ್ದಾರೆ. ಇದರಿಂದ ಯಾವುದೇ ಲಾಭ ಅವ್ರಿಗೆ ಆಗೋದಿಲ್ಲ. ಈ ರೀತಿಯ ಕುತಂತ್ರ ರಾಜಕಾರಣವನ್ನು ಬಿಟ್ಟು ನಿಮ್ಮ ಮೇಲಿರುವಂಥ ಆರೋಪದಿಂದ ಮುಕ್ತರಾಗಿ ಹೊರಬಂದು ಒಳ್ಳೆ ಕೆಲಸ ಮಾಡಲಿ ಅಂತ ಹಾರೈಸ್ತೇನೆ. ನಮಸ್ಕಾರ. ಶಿಫಾರಸು ಮಾಡಿದ್ದಾರೆ, ಯಾವುದು ಏನು ಪರಿಣಾಮ ಆಗೋದಿಲ್ಲ, ಮಾಡಲಿ. ಅದನ್ನು ಎದುರಿಸುವಂಥ ಶಕ್ತಿ ಕಾನೂನು ಕೋರ್ಟು ಕಚೇರಿಗಳಿದ್ದಾರೆ. ಸೋಲಿನ ಭಯದಿಂದ ಮುಖ್ಯಮಂತ್ರಿಗಳು ಹೋಗಬೇಕಾದವ್ರು ಇಲ್ಲೇ ಉಳಿದಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಸೋಲಿನ ಭಯ ಅವ್ರು ಕಾಡ್ತಾ ಇದೆ ಅನ್ನೋದು ಸ್ಪಷ್ಟ ಆಗುತ್ತೆ.